ಅಲ್ಲ ಪೊಲೀಸ್ ರೀ ನೀವು ಯಾರ್ ಕೇಳಕನ್ನೋ ರೀತಿಯಲ್ಲಿ ಮಾತಾಡ್ತಾರಲ್ಲ ಸರ್ ಆ ಪೊಲೀಸು ಅಷ್ಟು ಮಾತಾಡಿದಿತ್ತು ಇಲ್ಲ ಬಟ್ಟೆ ಬಿಚ್ಚಿಬಿಟ್ಟು ಮನೆಗೆ ಹೋಗ್ಬೇಕು ಇನ್ಫಾರ್ಮೆಂಟ್ ನನ್ನ ಪ್ರಕಾರ ಲೈಕ್ ಇಫ್ ಐ ವಾರ್ ಟು ಬಿ ದಿ ಕಮಿಷನರ್ ಐ ವುಡ್ ಹಾವ್ ಕಾಲ್ಡ್ ಅಪ್ ದ ಟಾಪಿ ಸರ್ ಅಂಡ್ ಸೆಡ್ ಇಲ್ಲ ಬಚ್ಚೆ ಬಟ್ಟೆ ಬಿಚ್ಚಿಟ್ ಮನೆಗೆ ಹೋಗಿ ಎಸ್ ಸರ್ ಐ ಆಮ್ ಅನ್ಫಿಟ್ ಫಾರ್ this job ಹಾ ಸೋ this is my last attempt ಇಲ್ಲ ಕ್ರಮ ತಗೋ ಅಂತಿದ್ದೆ ನಾನು ಇದನ್ನ ನೋಡಿದೀನಿ ಹಿಂದೆ ಕೆಲವು ಆಫೀಸರ್ಸ್ ಮಾಡಿರೋದನ್ನ ಸೀನಿಯರ್ ಆಫೀಸರ್ಸ್ ನಾನೇ ನೋಡಿದೀನಿ ಈ ರೀತಿ ತಗ್ಗಿ ಬಗ್ಗಿ ನೆಕ್ಕಿ ನಿಂತ್ಕೊಂಡಾಗ ಯಾರು ಆಫೀಸರ್ಗಳು ಜೂನಿಯರ್ಸು ಈ ತರ ಪಾಲಿಟಿಷಿಯನ್ಸು ಇನ್ಯಾರ್ದಾರ ಮುಂದೆ ಫೋನ್ ಮಾಡಿರೋದು ಕೇಳಿದ್ದೀನಿ ಇಲ್ಲ ಬಟ್ಟೆ ಬಿಸ್ಬಿಟ್ಟು ಹೋಗು ಇಲ್ಲ ಕೆಲಸ ಮಾಡು ಅಂತ ಹೇಳಿದ್ದಾರೆ ಡೂ ಇಟ್ ಪಾರ್ಟಿ ಆ ಪಾರ್ಟಿ ಅಧ್ಯಕ್ಷ ನನಗೆ ಹಕ್ಕಿದೆ ಅಂದ್ರೆ ಎಲ್ಲ ಹಕ್ಕು ಒಂದಿಗೂ ಇದೆ ಕಂಡು ಕಂಡಿದ್ ಕಡೆ ಎಲ್ಲ ಅಲ್ಲ ಪೊಲೀಸರ ಜೊತೆ ವಾದ ಮಾಡೋದು ಅಲ್ವೇ ಅಲ್ಲ ಸರ್ ಅಲ್ಲೇನ್ ಮಾಡಬೇಕು ನಾನು ಏನ್ ಮಾಡ್ಬೇಕು ಹಾಕೋಬೇಕಲ್ಲ ಹಾಕೊಳ್ಳಿ ಹೇಳ್ತಿರೋದು ಇಷ್ಟೊಂದ್ ಅಡುಗು ಲಜಿ ಕಥೆ ಹೇಳ್ತಾ ಇದೀನ ತರ್ದು 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 ಮರಾ ತರಿ ಹಂಗೆ ತರಿತಾ ಇದಾರಲ್ಲ ಅದು ಅರ್ಥ ಆಗಿಲ್ಲ ಮನೆಗಳಲ್ಲಿ ನಾಲ್ಕನೇ ಮಹಡಿಲಿರೋ ಕಿಟಕಿಗಿರೋ ಸಜ್ಜಾನ ತರಿತಾ ಇದಾರ ಒಳ್ಳೆ ಶೇವು ಮಾಡ್ದಂಗೆ ಅದಕ್ಕೂ ರಾಜಕಾಲುವೆ ನೀರಿಗೂ ಏನ್ ಸಂಬಂಧ ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ನಂಗೆ ಅರ್ಥನೇ ಆಗ್ತಿಲ್ಲ ಇದೆಯಲ್ಲ ಈ ತರದ ಕನ್ಫ್ಯೂಷನ್ ಕಂಡಿಡೋದಕ್ಕೆ ನಾನು ಬಂದು ಜಾಗ ಡಿಗ್ಗು ಮಾಡ್ತಾ ಇಲ್ಲ ಸರ್ ಸುಮ್ನೆ ಆಯ್ತು ಡಿಗ್ ಆಮೇಲೆ ಮಾಡ್ಕೊಂಡ್ ಬರಲಿ ಬಟ್ ಮೂರನೇ ಮಾಡ್ ಇಲ್ಲ ಇಡೀ ಕಟ್ಟಡ ರಾಜ ಕಾಲುವೆ ಮೇಲೆ ಇರಬೇಕು ಅಥವಾ ರಾಜ ಕಾಲುವೆ ಜಾಗದಲ್ಲಿ ಇರಬೇಕು ಮೂರನೇ ಮಹಡಿಲಿರುವ ಕಿಟಕಿ ಸಜ್ಜ ಇರುತ್ತಲ್ಲ ಆ ಸಜ್ಜನ ಶೇವ್ ಮಾಡಿ ತರ ತರಿತಾ ಇದಾರಪ್ಪ ಅದೇನದು ಏನ್ ಲೆಕ್ಕಾಚಾರ ಆ ಜಾಗದೊಳಗೆ ಬಂದಿದೆ ಅಂತ ಇರೋ ಮೋಸ್ಟ್ಲಿ ಇರಬೇಕು ಸರ್ ಅಯ್ಯೋ ಕೋತಿಗಳನ್ನ ತಂದು ಬಿಲ್ಡಿಂಗ್ ಮೂರನೇ ಮಾಡಲಿರೋ ಸಜ್ಜ ಪ್ರವಾಂಗ್ರಯ್ಯ ತಡೆಯತ್ತೆ ಇದು ನ್ಯಾಯ ಅಂತೀನಿ ಅಯ್ಯೋ ಬಕ್ರಾಗಳ ನಂಗೆ ಅರ್ಥ ಆಗ್ಲಿಲ್ಲ ನೋಡ್ತಾ ಕೂತಿದ್ದೆ ನಾನು ವಿಜುವಲ್ ಗಳನ್ನ ಮೂರನೇ ಮಾಡಿ ಐಟಲ್ಲಿರೋದ್ರದ್ದು ಕಿಟಕಿ ಇದು ಸಜ್ಜಾನ ಶೇವ್ ಮಾಡಿ ತರ ನಂಗೆ ಕಡಿಮೆ ಕ್ಲೀರಾಗಿ ಹಿಂಗೆ ತರಿತಾ ಅವನು ಆರ್ಟಿಸ್ಟ್ ತರ ಅಲ್ಲಿಗೂ ನೀರಿಗೂ ಇಲ್ಲ ಇಡೀ ಬಿಲ್ಡಿಂಗೇ ಅಕ್ರಮ ಅಕ್ರಮ ಆಗಿರ್ಬೋದು ಬರೀ ಸಜ್ಜಾ ಅಕ್ರಮ ಆಗತ್ತೋ ಯಾವನೇ ಅವ್ರ ಐನ್ಸ್ಟೀನು ಸರ್ಕಾರದವರು ಅವ್ರಿಗೆ ರಕ್ಷಣೆ ಕೊಡ್ತಿರುವಂತ ರಾಕ್ಷಸರೇ ಸರ್ಕಾರದವರು ಅಥವಾ ವಸೂಲಿಗಾರರೇ ಏಜೆಂಟರೇ ಏನೆಂದು ಕರೆಯೋಣ ನಿಮ್ಮನ್ನು ಯಾವ ಪದಗಳಿಂದ ನಿಮ್ಮನ್ನು ಬಣ್ಣಿಸಿದರೆ ನಿಮಗೆ ಸಂತೋಷವಾದೀತು ಅಂತ ತಿಳಿಸಿ ಅದರಲ್ಲೇ ಬಣ್ಣಿಸೋಣ ಹೇ ಇಷ್ಟೊಂದು ಮರ್ಯಾದೆ ಯಾಕೋ ನೀನೆಂತಹವನು ಗೊತ್ತಾ ನೀನೊಬ್ಬ ಕಳ್ಳ ನೀನೊಬ್ಬ ಸುಳ್ಳ ನೀನೊಬ್ಬ ಮಳ್ಳ ಅಂತ ಹಾಗೇ ಬಣ್ಣಿಸೋಣ ಬೇಕಾರೆ ನೀನು ಸಾಮಾನ್ಯದೋ ನಲ್ಲಣ್ಣ ಹಿಂಗಿದ್ದ ದೋಷೆ ನಂಗೆ ತುಪ್ಪಕ್ಕ ದಬಾಕ್ಬಿಟ್ಟಲ್ಲಣ್ಣ ಏನು ತಿನ್ನುತ್ತೀಯೇ ರಾಜ ಅಂತ ಬೇಕಾದ್ರೆ ಹಂಗೆ ಕೇಳೋಣ ಅನ್ನವೋ ಅಥವಾ ಬೇರೆ ಏನೋ ದೋಸೆ ಇಡ್ಲಿ ಸಾಂಬಾರ್ ಇಡ್ಲಿ ವಾಡ ಇವತ್ತು ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ ಇಂಪಾರ್ಟೆಂಟ್ ಇದು ಪರಿಹಾರಕ್ಕೆ ಈಗ ಹಳೆ ಕಾಲ ಟೈಪ್ ಹೇಳಬೇಕು ನಾವೀಗ ಪ್ರವಾಹದ ಅವಾಂತರಗಳ ಬಗ್ಗೆ ಸದನದಲ್ಲಿ ಇವತ್ತು ಗಂಭೀರವಾಗಿ ಚರ್ಚೆಯಾಗಿದೆ ಪರಿಹಾರಕ್ಕೆ ವಿಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ಒತ್ತಾಯಿಸಿದ್ದಾರೆ ಹಂಗೆ ಹೇಳಬೇಕೀಗ ಈಗ ಇವರು ಗಂಭೀರ ಅಂತ ನಾವು ಗಂಭೀರ ಆಗ್ಬಿಡ್ಬೇಕಲ್ಲ ಇವ್ರು ಹೆಂಗೆ ಇರ್ತಾರೆ ಆ ಟೈಮ್ ಅದೇ ಅಲ್ವೇನ್ರಿ ಜೀತದಾಳಗಳ ಕೆಲಸ ಡೆಮಾಕ್ರಸಿನಲ್ಲಿ ಜೀತದಾಳಗಳು ಯಾರು ನಾವು ಜೀತದವ್ರ ಕೆಲಸ ಏನು ಮಾಲೀಕ ಹೇಳ್ದಂಗೆ ಕೇಳಬೇಕು